हेलो एव्रीवन वेलकम टू माय चैनल ना निम्मा शैलु सुनील इवत्तु नानु डेली व्लॉग ना मार्ता इदिनी मॉर्निंग इंदने व्लॉग ना स्टार्ट कूड़ा मार्ता इदिनी इवत्तु नानु ब्रेकफास्ट के दिडीर दोसे मार्ता इदिनी इदन्ना माडोदक्के तुंबा एंड टाइम बेकागिल्ल दिडीर दोसे ना नावु ओवर नाइट अक्की वंदे वन स्वल्प वन टू स्पून अष्टु उद्दिन बेळे स्वल्प राइस ಇಷ್ಟನ್ನ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಮಾಮೂಲಿ ದೋಸೆಗೆ ಯಾವ ರೀತಿ ನೀವು ರುಬ್ಕೋತೀರಾ ಆ ರೀತಿ ರುಬ್ಕೊಂಡ್ರೆ ಆಯ್ತು ದಿಢೀರ್ ಅಂತ ಆಗುತ್ತೆ ತುಂಬ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳಬಹುದು ಇವಾಗ ರುಬ್ಬಿದ್ದೆಲ್ಲ ಆಗಿದೆ ನಾನು ಈಗ ಒಂದು ಬೌಲ್ ಗೆ ಹಾಕೋತಾ ಇದೀನಿ ಇದಕ್ಕೆ ಬೇಕು ಅಂತಂದ್ರೆ ನೀವು ಆನಿಯನ್ ಕ್ಯಾರೆಟ್ ಎಲ್ಲ ಕೂಡ ಹಾಕಿ ದೋಸೆನ ಮಾಡ್ಕೊಬಹುದು ನಾನು ಎಮರ್ಜೆನ್ಸಿ ಅಂಡ್ ಸಡನ್ ಆಗಿ ಮಾಡ್ತಾ ಇದೀನಿ ಹಾಗಾಗಿ ಏನು ಮಿಕ್ಸ್ ಮಾಡ್ತಿಲ್ಲ ನೀವು ಇದೇಳುತ್ತೋ ಇಲ್ವೋ ದೋಸೆ ಅನ್ನೋ ಕನ್ಫ್ಯೂಷನ್ ಅಂತ ಬೇಡಬೇಡ ತುಂಬಾ ಚೆನ್ನಾಗಿ ಏಳುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಇದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಂತರ ಹಾಲನ್ನ ಕೂಡ ಕಾಯಿಸಿ ಇಟ್ಟಿದ್ದೀನಿ ಪಾಪಗೆ ಹಾಲು ಕೊಡಬೇಕಲ್ಲ ಹಾಗಾಗಿ ಕಾಯಿಸಿ ಇಟ್ಟು ನಂತರ ಕಾಫಿ ಮಾಡ್ತಾ ಇದೀನಿ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಚಳಿ ಸೋ ಇವತ್ತು ಕಾಫಿ ಕುಡಿಯೋಣ ಅಂದ್ಬಿಟ್ಟು ನನಗೆ ಮಮ್ಮಿಗೆ ಎಲ್ಲರಿಗೂ ಕಾಫಿನ ಮಾಡ್ತಾ ಇದೀನಿ ಇದಕ್ಕೆ ಆಲ್ರೆಡಿ ನಾನು ನಿಮಗೆ ಹೇಳಿದೀನಿ ನಾನು ಇವಾಗ ಶುಗರ್ ಎಲ್ಲ ಯೂಸ್ ಮಾಡೋದು ಬಿಟ್ಬಿಟ್ಟಿದೀವಿ ಜಾಗರಿ ಪೌಡರ್ ನೇ ನಾವು ಕಾಫಿ ಟೀಗೆಲ್ಲ ಹಾಕೋದು ಅಂತ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ನಾವು ಮಾಮೂಲಿ ಜಾಗರಿ ಬೆಲ್ಲ ಏನಿದೆ ಅದನ್ನ ನಾರ್ಮಲ್ ತಂದು ಹಾಕೋದಕ್ಕೂ ಜಾಗರಿ ಪೌಡರ್ ಬರುತ್ತೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಕಾಫಿ ಟೀ ಮಾತ್ರ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಸ್ವೀಟ್ ಹಾಕಲಿಕ್ಕೆ ಚೆನ್ನಾಗಿರೋದಿಲ್ಲ ಬಟ್ ಕಾಫಿ ಟೀನ ಕುಡಿತಾ ಇದ್ರೆ ಈ ಜಾಗರಿನ ಹಾಕಿ ಇನ್ನು ಕುಡಿತಾನೆ ಇರಬೇಕು ಅನ್ನೋ ತರ ಫೀಲ್ ಆಗ್ತಿರುತ್ತೆ ಮತ್ತೆ ನಾವು ಯೂಸ್ ಮಾಡುವಂತ ಕಾಫಿ ಪೌಡರ್ ಬಂದು ಲೆವಿಸ್ಟಾ ಕಾಫಿ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರ್ ಅಂತಾನೆ ಹೇಳಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಸ್ಟ್ರಾಂಗ್ ಆಗಿ ಅಂತ ಇದನ್ನ ಹಾಕಿ ಮಾಡೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ಬಿಡುತ್ತೆ ಕಹಿ ಬಂದ್ಬಿಡುತ್ತೆ ಬಟ್ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಇದು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು ಇಷ್ಟಕ್ಕೆ 100 ಗ್ರಾಮ್ಸ್ಗೆ ಇದು 175 ರುಪೀಸ್ ಓಕೆ ಇವಾಗ ನಾನು ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ಜಾಗರಿ ಹಾಕಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ ಇವಾಗ ಇನ್ಚೂರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದನ್ನು ನಾವು ಸ್ಟ್ರೈನರಿಂದ ಸ್ಟ್ರೈನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಬಟ್ ಹಾಲಲ್ಲಿ ಏನಾದರೂ ಅಪ್ಪಿತಪ್ಪಿ ಇದ್ದರೆ ಅದನ್ನು ಸೋರಿಸ್ಬಿಡೋಣ ಅಂದ್ಬಿಟ್ಟು ಇವಾಗ ನಾನು ಇದನ್ನು ಸೋರಿಸ್ಕೋತೀನಿ ಮತ್ತು ಅಪರೂಪ ನಾನು ಕಾಫಿ ಟೀ ಎಲ್ಲ ಕುಡಿಯೋದು ಬಟ್ ಈ ಚಳಿಗೆ ಕುಡಿಲೇಬೇಕು ಅಂತ ಅನಿಸುತ್ತೆ ನಾನು ಸ್ವೆಟರೆಲ್ಲ ಹಾಕೋದಿಲ್ಲ ಕಾಮನ್ಲಿ ಎಷ್ಟೇ ಚಳಿ ಆದ್ರೂ ಬಟ್ ಕಾಫಿ ಕುಡಿಲೇಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಕಾಫಿನ ಕುಡಿತಾ ಇದ್ದೀನಿ ಮತ್ತೆ ಇದು ನನ್ನ ಕಾಫಿಯ ಕಪ್ ಇದನ್ನ ತೋರಿಸಿದ್ದೀನಿ ನಾನು ಜೋಶಿಂದ ಬಂದಿರುವಂತಹ ಕಾಫಿ ಮಗ್ ಇದು ಕಾಫಿ ಟೀ ಮಗ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಒಳಗಡೆ ಸ್ಟೀಲ್ ಇದೆ ಹೊರಗಡೆ ಮಾಮೂಲಿ ಬಟ್ ಸಿಕ್ಕಾಪಟ್ಟೆ ಹಾಟ್ ಆಗಿರುತ್ತೆ ಇದಕ್ಕೆ ಒಂದು ಕ್ಯಾಪ್ ಕೂಡ ಇದೆ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಸುಮಾರು ಟೈಮ್ ಹಾಗೆ ಇರುತ್ತೆ ಕಾಫಿ ಎಲ್ಲ ಕುಡಿದ ನಂತರ ಚಟ್ನಿಗೆ ಕೂಡ ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ ಇವತ್ತು ನಾನು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ದೋಸೆ ಅಂದಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಇದಕ್ಕೆ ಕಾಯಿ ಕಡಲೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇವಾಗ ಫೈನ್ ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಎಲ್ಲ ಏನು ಹಾಕೋದಿಲ್ಲ ದೋಸೆ ಅಲ್ವಾ ಬೇಡ ಅಂತ ಇದೆಲ್ಲ ಆದ ನಂತರ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಆಗಲಿ ಆಮೇಲೆ ದೋಸೆ ಹಾಕ್ಕೊಡ್ತೀನಿ ಅಷ್ಟರಲ್ಲಿ ನಾನು ಬೇಗ ಬೇಗ ಮನೆ ಕೂಡ ರೆಡಿ ಮಾಡಿಬಿಡ್ತೀನಿ ಬಿಕಾಸ್ ನಾವು ಲೇಟ್ ಮಾಡಿದ್ರೆ ಮನೆ ಕೆಲಸನೂ ಲೇಟ್ ಆಗುತ್ತೆ ಪಾಪ ನೋಡ್ಕೋಬೇಕು ಅವನಿಗೆ ಸ್ನಾನ ಮಾಡಿಸ್ಬೇಕು ಆಟಾಡಿಸ್ಬೇಕು ಅದು ಇದು ಕೆಲಸ ಅಂದ್ಬಿಟ್ಟು ಟೈಮ್ ಹೋಗೋದೆ ಗೊತ್ತಾಗಲ್ಲ ಸೊ ಫ್ರೀ ಇದ್ದ ಟೈಮಲ್ಲಿ ಈ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಬಿಟ್ರೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗುತ್ತೆ ಮತ್ತು ಇಲ್ಲಿ ಸ್ವಲ್ಪ ಬಟ್ಟೆಗಳಿದೆ ಏನು ಬಟ್ಟೆ ಅಂತ ಕೇಳ್ಬೋದು ನೀವು ಇದೆಲ್ಲ ವಿಶು ಬಟ್ಟೆನೇ ಬಿಕಾಸ್ ಅವನು ಅರ್ಲಿ ಮಾರ್ನಿಂಗ್ 6:00 ಕೆಲಸಕ್ಕೆ ಹೋದ
ಬೇರೆ ಕಡೆ ನಂಜನಗೂಡಲ್ಲಿ. ಸೊ ನಾನೇನು ಮಾಡ್ದೆ, ತುಂಬ ಮಳೆ ಕೂಡ ಬರ್ತಿತ್ತು, ತಗೊಂಡಿದ್ದ ಪ್ಯಾಕಿಂಗ್ ಮಾಡಿದ ಬಟ್ಟೆ ಎಲ್ಲನೂ ಹಾಗೆ ಇಟ್ಬಿಟ್ಟು ಹೊಂಟೋಗಿದ್ದಾನೆ. ಮತ್ತೆ ಬರ್ತೀನಿ ಟುಮಾರೋ ಬಂದು ನಾನು ತಗೊಂಡು ಹೋಗ್ತೀನಿ ಅಂದ್ಬಿಟ್ಟು. ಸೊ ಈಗ ಅವನು ಇಟ್ಟಿರೋ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡಿ ಹಾಗೆ ಎತ್ತಿ ಇಟ್ಬಿಡ್ತೀನಿ. ಇಲ್ಲಾಂತಂದರೆ ಅಲ್ಲೊಂದು ಇಲ್ಲೊಂದು ಹಾಕಿದ್ರೆ ಅವನು ಮತ್ತೆ ಬಂದು ಹುಡುಕ್ಬೇಕಾಗುತ್ತೆ, ಎಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ ಕಷ್ಟ ಅಲ್ವಾ. ಅವನ ಬಟ್ಟೆ ಎಲ್ಲನೂ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟು ಇವಾಗ ಮನೆದು ಕಸ ಎಲ್ಲ ಗುಡಿಸ್ಬಿಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಐ ಥಿಂಕ್ 1 ವೀಕೇ ಆಗಿತ್ತು ಬಿಸಿಲೇ ಬಂದಿಲ್ಲ, ಫುಲ್ ಮಳೆ ಚಳಿನೇ ಜಾಸ್ತಿ ಆಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಬೆಳಕು ಕೂಡ ಜಾಸ್ತಿ ಬರೋದ್ರಿಂದ ಏನೋ ಒಂಥರ ಬೇರೆ ಥರನೇ ಅನ್ನಿಸ್ತಿದೆ. ವೆದರ್ ಕೂಡ ಸ್ವಲ್ಪ ಚೇಂಜ್ ಇದೆ, ನೋಡೋಣ ಏನಾಗುತ್ತೆ ಅಂತ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು, ದೋಸೆ ಗಿಡೋಣ ಅಂತ ಬಂದೆ. ಅಷ್ಟರಲ್ಲಿ ಸುನೀಲ್ ತಾತ ಬಂದರು. ಅವರು ಅವಾಗ ಡೈಲಿ ಒನ್ ಟೈಮ್ ಆದರೂ ಬಂದು ಟೀ ಕುಡಿಲೇಬೇಕು ನಮ್ಮ ಮನೇಲಿ, ಏಜ್ ಆಗಿದೆ ಅವ್ರಿಗೆ ತುಂಬ. ಸೊ ಅವರು ಟೀ ಕುಡಿಬೇಕು, ಸಕ್ಕರೆ ಟೀನೇ ಕುಡಿಬೇಕು, ಅವರು ಬೆಲ್ಲ ಹಾಕಿ ಟೀ ಎಲ್ಲ ಕುಡಿಯೋದಿಲ್ಲ. ಸೊ ಸಕ್ಕರೆ ಹಾಕಿ ಅವ್ರಿಗೆ ಟೀನ ಇಟ್ಕೊಡ್ತಾ ಇದ್ದೀನಿ. ಇನ್ನೊಂದು ಸೈಡು ದೋಸೆ ತವ ಕೂಡ ಇಟ್ಟಿದ್ದೀನಿ, ಇದು ಚೆನ್ನಾಗಿ ಕಾಯಬೇಕು. ಇವಾಗ ತವ ಕೂಡ ಕಾದಿದೆ, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ನಾನು ದೋಸೆನ ಹಾಕ್ತಾ ಇದ್ದೀನಿ. ದೋಸೆ ತುಂಬಾ ಗಟ್ಟಿಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ತೆಳುವಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ನಮಗೆ. ಇವಾಗ ಇದು ದೋಸೆ ಹಾಕಿದ್ದೀನಿ, ನಾನು ಯಾವ ರೀತಿ ಬರುತ್ತೆ ಅಂತ ಎತ್ತಿ ಕೂಡ ತೋರಿಸ್ತೀನಿ. ಲೈಟಾಗಿ ಎಣ್ಣೆನ ಹಾಕ್ತಾ ಇದ್ದೀನಿ ನಾನು ಸೈಡ್ಸ್ಗೆ. ಇವಾಗ ಇಲ್ಲಿ ಒಂದು ಚಿಕ್ಕ ಪ್ಲೇಟಲ್ಲಿ ದೋಸೆ ಎಲ್ಲ ಪೀಸ್ ಪೀಸ್ ಮಾಡಿ ಇಟ್ಟಿದ್ದೀನಿ. ಇದು ಬಂದು ನಮ್ಮ ಬುಜ್ಜಿ ಬೇಬಿಗೆ, ನಾನು ತಿನ್ನಿಸೋದಿಲ್ಲ, ಇವಾಗ ಬುಜ್ಜಿ ಬೇಬಿನೇ ತಿಂತಾರೆ. ರೈಸ್ ಏನಾದರೂ ಇದ್ದರೆ ನಾನೇ ತಿನ್ನಿಸೋದು, ಬಟ್ ದೋಸೆ ಇಡ್ಲಿ ಚಪಾತಿ ಇದನ್ನೆಲ್ಲ ಬುಜ್ಜಿ ಬೇಬಿನೇ ತಿಂತಾರೆ. ಅಲ್ಲಿಗೆ ಚೂರೇ ಚೂರು ಲೈಟಾಗಿ ಅಗ್ಗಿ ಹಾಕಿ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಬುಜ್ಜಿ ಬೇಬಿ ನಿಧಾನಕ್ಕೆ ಆಟ ಆಡ್ಕೊಂಡು ತಿಂತಾರೆ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮಕ್ಕಳಿಗೆ ಫಸ್ಟು ನಾವು ತಿನ್ನಿಸೋದನ್ನ ರೂಢಿ ಮಾಡ್ತೀವಿ, ಆಮೇಲೆ ತಿನ್ನಿಸ್ತೀವಿ, ಚೂರ್ಚೂರೇ ತಿಂತಾ ಇರ್ತಾರೆ. ಇವಾಗ ಅವರೇ ತೊಗೊಂಡು ತಿನ್ನೋ ರೀತಿ ಆಗಿದ್ದಾರೆ. ಎಷ್ಟೊಂದು ಚೇಂಜಸ್ ಅಲ್ವಾ, ಏನೋ ಒಂಥರ ಖುಷಿ ಅನಿಸುತ್ತೆ. ಇವಾಗ ಬುಜ್ಜಿ ಬೇಬಿಗೆ ಕೊಟ್ಟಿದ್ರೆ ಅಮ್ಮಮ್ಮಂಗೆ ತೋರಿಸ್ತಾ ಇದ್ದಾರೆ, ಅಲ್ಲಿ ತಾತಂಗೆ ತೋರಿಸ್ತಾ ಇದ್ದಾರೆ ತಗೊಳ್ಳಿ ತಿನ್ನಿ ಅಂದ್ಬಿಟ್ಟು. ಬಟ್ ತಿಂತಾರೆ ಒಂದು ಸ್ವಲ್ಪ, ಅದು ಅರ್ಧ ಖಾಲಿಯಾಗೋವರೆಗೂ ತಿಂದ್ಬಿಟ್ಟು ಆಮೇಲೆ ಫುಲ್ ಎಲ್ಲ ಮನೇಲೆಲ್ಲ ಚೆಲ್ಬಿಟ್ಟು ಆಟ ಆಡೋದು ಅದ್ರ ಜೊತೆನೇ. ಇವಾಗ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ. ನಾನು ಬ್ರೇಕ್ಫಾಸ್ಟ್ನ ಮಮ್ಮಿಗೆ ಫಸ್ಟ್ ಕೊಡ್ತೀನಿ, ಅವರು ಟ್ಯಾಬ್ಲೆಟ್ ಎಲ್ಲ ತೊಗೋತಿರ್ತಾರೆ ಅಲ್ವಾ, ಹಾಗಾಗಿ ಫಸ್ಟು ಬೇಗ ಮಾಡ್ಕೊಳ್ಳಿ ಮಮ್ಮಿ, ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಅಂತ ಮಮ್ಮಿಗೆ ಬ್ರೇಕ್ಫಾಸ್ಟ್ನ ಕೊಡ್ತೀನಿ. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ ಮಮ್ಮಿ ಹತ್ರ. ಮಮ್ಮಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು, ಅವರೇನೋ ತೋರಿಸ್ತಾ ಇರ್ತಾರೆ ಏನೋ ಬಂದಿದೆ ನೋಡು ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇದು ಅನ್ನ, ಅನ್ನಕ್ಕೆ ಏನೋ ಮಿಕ್ಸ್ ಮಾಡ್ತಿದ್ದಾರೆ ಮಮ್ಮಿ ಅಂತ ನೋಡ್ತಿದ್ದೀರಾ? ಹೌದು, ನಮ್ಮ ಮನೇಲೆಲ್ಲ ನಾಟಿ ಕೋಳಿಗಳನ್ನ ಸಾಕಿದ್ದೀವಿ, ಅದೆಲ್ಲ ನಿಂತಿದ್ದ ನಿಂತಿದ್ದ ಜಾಗದಲ್ಲೇ ಫುಲ್ ಒಂಥರ ಸುಸ್ತಾಗಿ ಬಿದ್ದೋಗೋದು. ಮತ್ತು ಊರಲ್ಲೆಲ್ಲ ಏನೋ ಕೋಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಅದೆಲ್ಲ ಇದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾ ಇದೆ.
ಹಾಗಾಗಿ ನಮ್ಮನೆಯಲ್ಲೂ ಕೋಳಿಗಳಿದೆ ಅಲ್ವಾ, ಅದಕ್ಕೇನು ಆಗಬಾರ್ದು ಅಂದ್ಬಿಟ್ಟು ಮೆಡಿಕಲಲ್ಲಿ ಅದಕ್ಕೆ ಏನೋ ಪೌಡರ್ನ ಕೊಡ್ತಾರೆ, ಏನಾದರೂ ಕೋಳಿಗೆ ರೋಗ ಅದು ಇದು ಬಂದಿದ್ರೆ ಅಂತ ಹೇಳ್ತಾರಲ್ಲ, ಹಾಗೇನಾದರೂ ಆಗಿದ್ರೆ ಈ ಪೌಡರ್ನ ಕೊಡ್ತಾರೆ. ಇದನ್ನು ಅನ್ನದ ಜೊತೆ ನೀರ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಅದು ತಿನ್ನುತ್ತಲ್ಲ, ಸೊ ಬೇಗ ಹುಷಾರಾಗುತ್ತೆ, ಯಾವುದೇ ರೀತಿಯ ರೋಗಗಳು ಅಟ್ಯಾಕ್ ಆಗಬಾರ್ದು ಅಂತ ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀವಿ. ಒಂದು ವೈಟ್ ಕಲರ್ ಗಿರಿರಾಜ ಕೋಳಿ, ಒಂದು ನಾಟಿ ಕೋಳಿ, ನಾಟಿ ಹುಂಜ ಎಲ್ಲ ಇದೆ. ಸೊ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಎಷ್ಟು ದೊಡ್ಡ ಪಪ್ಪಾಯ ಇದೆ ನೋಡಿ, ಇದನ್ನು ಕಟ್ ಮಾಡು ಅಂತ ಬುಜ್ಜಿ ಒಂದೇ ಸಮನೆ ಹಠ ಮಾಡ್ತಿದ್ದಾನೆ. ಇದು ನಮ್ಮ ಅಕ್ಕನ ಮನೆ ಕೊಟ್ಟರು, ಪಕ್ಕದ ಮನೆ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಳಗಡೆ ಫುಲ್ ಜಾಸ್ತಿ ಹಣ್ಣಾಗ್ಬಿಟ್ಟು ಒಂಥರ ಪಿಚಿ ಪಿಚಿ ಅಂತ ಇದೆ, ಅದನ್ನು ಕಟ್ ಮಾಡಿ ಆಚೆ ಹಾಕಬೇಕು. ಇವಾಗ ನೋಡೋಣ, ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪಪ್ಪಾಯ ಆಗಿರಲಿ, ಯಾವುದೇ ಫ್ರೂಟ್ಸ್ ಆಗಿರಲಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಪಪ್ಪಾಯ ಕೂಡ ಅಷ್ಟೇ ಒಳ್ಳೆಯದು ನಮ್ಮ ಸ್ಕಿನ್ಗೆ, ನಮ್ಮ ಬಾಡಿನೂ ಕೂಡ ಇದು ಹೈಡ್ರೇಟ್ ಮಾಡುತ್ತೆ. ನೀರಿನಂಶ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಕೂಡ ಚೆನ್ನಾಗಿ ಇರಿಸುತ್ತೆ. ಹಾಗಾಗಿ ಯಾವ್ಯಾವ ಫ್ರೂಟ್ ಸಿಗುತ್ತೋ ಚೆನ್ನಾಗಿ ತಿನ್ನಿ, ಹೆಲ್ತಿ ಆಗಿರಿ. ನನಗೆ ಬುಜ್ಜಿ ಬೇಬಿ ಹೆಲ್ಪ್ ಮಾಡ್ತಿದ್ದಾನೆ, ಜಗ್ನ ತೊಗೊಂಡ್ಬಂದು ಕೊಡೋದು, ಹ್ಯಾಂಡ್ ವಾಶ್ ಮಾಡು ಮಮ್ಮಿ ಅಂತ ಹೇಳೋದು, ಈ ಥರ ಎಲ್ಲ ಮಾಡ್ತಿದ್ದಾನೆ. ಸೊ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಬುಜ್ಜಿ ಹೋಗಿ ಅಮ್ಮಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾನೆ, ಅಮ್ಮಮ್ಮ ಮಮ್ಮಿ ಒಬ್ಬಳೇ ಕ್ಲೀನ್ ಮಾಡ್ತಿದ್ದಾಳೆ, ಕಟ್ ಮಾಡ್ಕೊಂಡು ತಿನ್ಕೊಬಿಡ್ತಾಳೆ ಬನ್ನಿ ಅಂತ. ಸೊ ಮಮ್ಮಿ ಕೂಡ ಬಂದಿದ್ದಾರೆ. ಇವಾಗ ಇದನ್ನ ಯಾಕೆ ಈ ರೀತಿ ಕಟ್ ಮಾಡಿದ್ದೀರಾ, ಹೀಗ ಕಟ್ ಮಾಡೋದು ಅಂತ ನೀವು ಕೇಳ್ಬೋದು. ಬಟ್ ನಾವು ಕಟ್ ಮಾಡೋ ರೀತಿನೇ ಬೇರೆ. ಈ ಥರ ಕಟ್ ಮಾಡಿ ಒಂದೊಂದು ಪೀಸ್ನ ತಗೋತೀವಿ, ಅದ್ರ ಕೆಳಗಡೆ ಸಿಪ್ಪೆ ಏನಿದೆ ಅದನ್ನು ಬಿಟ್ಟು ಮೇಲ್ಗಡೆ ಫ್ರೂಟ್ ಏನಿದೆ ಅದನ್ನು ಮಾತ್ರ ನಾವು ತೆಗೆದು ಶಾಕೋಲಿ ತೆಗೆದು ಇಟ್ಕೊಳ್ತೀವಿ. ಯಾವಾಗಲೂ ಹೀಗೆ ಮಾಡೋದು, ಒಬ್ಬೊಬ್ಬರು ಅದ್ರ ಸಿಪ್ಪೆ ಎಲ್ಲ ಕಂಪ್ಲೀಟ್ ತೆಗೆದು ನಂತರ ತಿಂತೀರಾ, ಬಟ್ ನಾವು ಈಸಿ ವೇ ಅಂದ್ಬಿಟ್ಟು ಈ ಥರ ಮಾಡ್ತೀವಿ. ಬುಜ್ಜಿಗಂತೂ ಸಿಕ್ಕಾಪಟ್ಟೆ ಯಾವಾಗ ತಿನ್ನಲಿ ಅಂತ ಆತರ ಪಡ್ತಾ ಇದ್ದಾರೆ. ಸೊ ಮಮ್ಮಿ ತಿನ್ನಿಸ್ತಾ ಇದ್ದಾರೆ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೇನೆ ನಾವು ಮಾಡೋದು ಯಾವಾಗ್ಲೂ. ಫೈನಲಿ ನೋಡಿ, ನಾನೊಂದು ಪೀಸ್, ಮಮ್ಮಿ ಒಂದು ಪೀಸ್, ಬುಜ್ಜಿ ಒಂದು ಪೀಸ್ ತಿಂದ್ಬಿಟ್ಟು ಎಲ್ಲ ಪಕ್ಕದ ಮನೆಗೆ ಕೊಟ್ಬಿಟ್ವಿ ನಾವು. ಸಾಕು, ಜಾಸ್ತಿ ಸಿಕ್ಕಾಬಟ್ಟೆ ಹಣ್ಣಾಗ್ಬಿಟ್ಟಿತ್ತು, ಹಾಗಾಗಿ ವೇಸ್ಟ್ ಆಗುತ್ತೆ, ಯಾಕೋ ನಮಗೂ ಜಾಸ್ತಿ ತಿನ್ನೋಕೆ ಇಷ್ಟ ಇರಲಿಲ್ಲ. ಆಮೇಲೆ ನನ್ನ ಮುಖಕ್ಕೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಹಾಗೆಯೇ ಯಾವುದೇ ಫ್ರೂಟ್ನ ತಿಂದಮೇಲೆ ಅದನ್ನು ಮುಖಕ್ಕೆ ಹಚ್ಚಿ ಸ್ವಲ್ಪ ಅಭ್ಯಾಸ ನನಗೆ. ಆ್ಯಪಲ್ ತಿಂತಿದ್ರೆ ಆ್ಯಪಲ್ ತಿಂದಾದಮೇಲೆ ಒಂದು ಪೀಸ್ ತೊಗೊಂಡು ಮುಖಕ್ಕೆ ಹಚ್ಚೋದು, ಬನಾನಾ ಆದರೆ ಬನಾನಾ, ಏನೋ ಗೊತ್ತಿಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಹಚ್ಕೊಳ್ಳೋದಕ್ಕೆ. ಮುಖದಲ್ಲಿ ಏನೋ ಒಂಥರ ಎಕ್ಸ್ಟ್ರಾ ಗ್ಲೋ ಬಂದಂಗೆ ಅನಿಸುತ್ತೆ, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಇವಾಗಲೇ ಹಚ್ತಾ ಇದ್ದರೆ ಏನೋ ಒಂಥರ ಕಾಣಿಸ್ತಿದೆ ಅಲ್ವಾ ಚೆನ್ನಾಗಿ, ಹಾಗಾಗಿ ಯಾವಾಗವಾಗ ಹಚ್ಕೊಳ್ಳೋದು, ನಮ್ಮ ಸ್ಕಿನ್ಗೆ ಏನೂ ಪ್ರಾಬ್ಲಮ್ ಆಗಲ್ವಲ್ಲ, ಸೊ ನ್ಯಾಚುರಲ್ ಆಗಿರುತ್ತೆ ಅಂತ ಅಷ್ಟೆ. ಇವಾಗ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಒಂದೆರಡು ನಿಮಿಷ ಮಸಾಜ್ನ ಕೂಡ ಮಾಡ್ಕೊಬಿಡ್ತೀನಿ. ಬಿಕಾಸ್ ಸ್ವಲ್ಪ ಚೆನ್ನಾಗಿ ಫೇಸ್ಗೆಲ್ಲ ಇದು ಅಡ್ಜಸ್ಟ್ ಆಗಬೇಕಲ್ವಾ, ಹಾಗಾಗಿ ಸರ್ಕ್ಯುಲರ್ ಮಷಿನಲ್ಲಿ ಮಸಾಜ್ನ ಮಾಡಿ ಇದನ್ನು ಡ್ರೈ ಮಾಡಿ ವಾಶ್ನ ಮಾಡಬೇಕು ತಣ್ಣಗಿರುವಂಥ ನೀರಲ್ಲಿ. ಮತ್ತು ನಾನು ಡ್ರೈ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಬುಜ್ಜಿ ಬೇಬಿಗೆ ABCD ಇದೆಯಲ್ಲ ಅದನ್ನು ಬರೀ ಅಂದ್ಬಿಟ್ಟು ಕೊಟ್ಟಿದ್ದೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಬುಜ್ಜಿ ಬೇಬಿ, ಹೀಗೇ ಮಾಡೋದು ಅವರು ಅಂದರೆ ಇನ್ನೂ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವ ಲೆಟರ್ ಬೇಕು ಅದನ್ನು ಮಾತ್ರ ಟಚ್ ಮಾಡೋದು, ಅಳೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ಇವಾಗಿಂದನೇ ಪ್ರಾಕ್ಟೀಸ್ ಆದರೆ ಮುಂದೆ ಹವ್ಯಾಸ ಆಗುತ್ತೆ ಅಂದ್ಬಿಟ್ಟು ಒಂದು 10 ಮಿನಿಟ್ಸ್ ಆದ್ರೂ ಕೊಡ್ತೀನಿ.
ಬುಚ್ಚಿ ಬೇಬಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡಿ ಬಂದೆ, ಏನೋ ಒಂಥರ ಫ್ರೆಶ್ ಅನ್ನಿಸ್ತಾ ಇತ್ತು ನನ್ನ ಫೇಸು. ನಾನು ಯಾವುದೇ ರೀತಿಯ ಮೇಕಪ್ ಮಾಡೋಕ್ಕೂ ಮುಂಚೆ ನನ್ನ ಲಿಪ್ಗೆ ಫಸ್ಟು ಲಿಪ್ ಬಾಮ್ನ ಅಪ್ಲೈ ಮಾಡಿಬಿಡ್ತೀನಿ. ಬಿಕಾಸ್ ನಾವು ಲಿಪ್ಸ್ಟಿಕ್ ಅದು ಇದು ಎಲ್ಲ ಅಪ್ಲೈ ಮಾಡ್ತಿರ್ತೀವಿ, ಬಟ್ ಫಸ್ಟು ಲಿಪ್ ಬಾಮ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಲಿಪ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಸಾಫ್ಟ್ ಅಂತ ಅನ್ಸುತ್ತೆ. ಮತ್ತು ಅಲೋಡಮ್ ಕ್ರೀಮ್ನ ಹಚ್ತಾ ಇದ್ದೀನಿ ಅಷ್ಟೇ. ಮನೇಲಿದ್ದರೆ ಜಾಸ್ತಿ ಪೌಡರ್ ಅದು ಇದು ಏನು ಹಚ್ಚೋದಿಲ್ಲ, ಹೊರಗಡೆ ಹೋದರೆ ಮಾತ್ರ ಅಲೋಡಮ್ ಕ್ರೀಮ್ನ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆಯಿಲಿ ಆಯಿಲಿ ಅನಿಸೋದಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಕ್ಯಾಶುವಲ್ನ ಹಾಕ್ಬಿಟ್ಟು ಹಣೆಗೆ ಸಿಂಧೂರನ ಇಟ್ಕೊಬಿಟ್ರೆ ನನ್ನ ಮೇಕಪ್ ಮುಗೀತು ಅಂತಲೇ ಅರ್ಥ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟನೇ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ಇವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತಿರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೀ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.